श्री महागणपते नमः, श्री गुरुभ्यो नमः, हरि ओम। ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ವಾರ ಭವಿಷ್ಯ 4 ಜೂನ್ 2023 10 ಜೂನ್ 2023 ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿ ದ್ವಾದಶ ರಾಶಿ ಭವಿಷ್ಯವನ್ನು ಈಗ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಬುಧ ರಾಶಿ ಪರಿವರ್ತನೆ 7 ಜೂನ್ 2023. ಮೇಷರಾಶಿಯಲ್ಲಿರುವಂತಹ ಬುಧ, ತನ್ನ ಶತ್ರು ಕ್ಷೇತ್ರದಲ್ಲಿರುವಂತಹ ಬುಧ ತನ್ನ ಮಿತ್ರ ಕ್ಷೇತ್ರ ವೃಷಭ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದರೆ ಏನು ಫಲಾನುಫಲ, ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀಳುತ್ತೆ? ಈ ವಾರದಲ್ಲಿ ಚಂದ್ರ ಜ್ಯೇಷ್ಠ ನಕ್ಷತ್ರ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರ ಗೊತ್ತಿರುತ್ತೆ. ನೀವೆಲ್ಲ ದೇವಸ್ಥಾನಗಳಲ್ಲಿ ನಿಮ್ಮ ಗೋತ್ರ ಮತ್ತು ನಿಮ್ಮ ಜನ್ಮ ನಕ್ಷತ್ರ ನೀವು ಹೇಳೇ ಹೇಳ್ತೀರಾ ಅಲ್ವಾ? ನೀವು ಜನನ ಕಾಲದಲ್ಲಿ ಯಾವ ನಕ್ಷತ್ರದಲ್ಲಿ ನೀವು ಜನಿಸಿದ್ದೀರಾ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. 90-95% ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಚಂದ್ರ ಅತಿ ವೇಗವಾಗಿ ಸಂಚರಿಸುವಂತಹ ಗ್ರಹ, ಆದ್ದರಿಂದ ಈ ವಾರ ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದಲ್ಲಿ ಚಂದ್ರ ಈ ವಾರ ಸಂಚಾರ ಆಗ್ತಾನೆ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಯಾವಾಗಲೂ ಕೂಡ ಹೇಳ್ತೀನಿ, ಯಾರ ಹತ್ರ ಜಾತಕ ಇಲ್ವೋ ಅವರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ಭವಿಷ್ಯ ತಿಳ್ಕೋಬಹುದು. ಇಲ್ಲ, ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಮುಖ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈ ವಾರದಲ್ಲಿ ಬಹಳ ಮುಖ್ಯವಾದಂತಹ ದಿನ ಅಂದ್ರೆ 10ನೇ ತಾರೀಕು, ಯಾಕೆಂದ್ರೆ ಹುಣ್ಣಿಮೆ ಇದೆ. 4 ಜೂನ್ 2023 ಭಾನುವಾರ, ಇದನ್ನು ಕಾರ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಆಮೇಲೆ 7ನೇ ತಾರೀಕು 6 2023 ತುಂಬ ಜನ ಸಂಕಷ್ಟ ಚತುರ್ಥಿ ಅಥವಾ ಗಣೇಶನ ಆರಾಧನೆ ಮಾಡ್ತೀರಾ. ಯಾರು ಸಂಕಷ್ಟ ಚತುರ್ಥಿ ಮಾಡ್ತಾರೆ, ಯಾರು ಗಣೇಶನ ಆರಾಧನೆ ಮಾಡ್ತಾರೆ, ಅವ್ರ ಜಾತಕದಲ್ಲಿ ಕೇತು ಚೆನ್ನಾಗಿ ಆಕ್ಟಿವ್ ಆಗಿದ್ದಾನೆ ಅಂತ ಅರ್ಥ. ಒಳ್ಳೆ ಶುಭ ಫಲಗಳನ್ನ ಕೊಡ್ತಾನೆ ಅಂತ ಅರ್ಥ. ಚಂದ್ರೋದಯ, ಯಾಕಂದರೆ ಊಟ ಮಾಡ್ಬೇಕಾದ್ರೆ ಏನಾದರೂ ಫಲಾಹಾರ ತಿನ್ನಬೇಕಾದ್ರೆ ರಾತ್ರಿ 8 ಗಂಟೆಗೆ ಚಂದ್ರೋದಯ ಆಗುತ್ತೆ ಅಂತ ಕಾಯ್ತಾ ಇರ್ತೀರಿ. ಚಂದ್ರೋದಯ ರಾತ್ರಿ 10:18 ಚಂದ್ರೋದಯ ಆಗುತ್ತೆ. ಸಂಕಷ್ಟ ಚತುರ್ಥಿ 7 ಅಂದರೆ ಕೇತು ನಂಬರು. ಸಂಖ್ಯಾಶಾಸ್ತ್ರದ ಪ್ರಕಾರ 7 ಜೂನ್ 2023 ಸಂಕಷ್ಟ ಚತುರ್ಥಿ ಇದೆ. ಎರಡು ವಿಶೇಷವಾದಂತಹ ದಿನ ಇವತ್ತು. ಭಾನುವಾರನೇ ಹುಣ್ಣಿಮೆ ದಿನ ಭಾನುವಾರ. ಈ ವಾರ ಭವಿಷ್ಯ ನಂದು ಯಾವಾಗಲೂ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾನುವಾರದಿಂದ ಶನಿವಾರದವರೆಗೂ ವಾರ ಭವಿಷ್ಯ ಆಗಿರುತ್ತೆ. ಕೆಲವ್ರದ್ದು ನಿಮ್ಮ ಮುಖ ನೋಡಿ, ಶರೀರದ ಪ್ರಮಾಣಕ್ಕಿಂತ ಮುಖ ತುಂಬ ಚಿಕ್ಕದಾಗಿರುತ್ತೆ ಅಂತಹ ಮುಖ, ಯಾಕಂದರೆ ಅದನ್ನು ಫೇಸ್ ರೀಡಿಂಗ್ ಅಂತೀವಿ. ಅಂತಹ ಮುಖ ಇರುವಂಥವರು ಜಿಪುಣರಾಗಿರ್ತಾರೆ ಮತ್ತು ಶ್ರೀಮಂತರು ಕೂಡ ಆಗಿರ್ತಾರೆ. ಮುಖ ಚಿಕ್ಕದಾಗಿರುತ್ತೆ, ದೇಹ ದೊಡ್ಡದಾಗಿ ಕಾಣ್ತಾ ಇರುತ್ತೆ, ಅದು ಫೇಸ್ ರೀಡಿಂಗ್. ಇನ್ನೊಂದು ಹಸ್ತ ಸಾಮುದ್ರಿಕ ಶಾಸ್ತ್ರ, ಎಲ್ಲ ರಾಮಾಯಣದಲ್ಲಿ ನಾವು ಯಾಕಂದ್ರೆ ಶನಿ ಚೆನ್ನಾಗಿಲ್ಲ ಅಂದರೆ ಆಂಜನೇಯನ ಪ್ರಾರ್ಥನೆ ಮಾಡ್ತೀವಿ. ಜೈ ಬಜರಂಗ ಬಲಿ ಅಂತ ಬಿ ಜೆ ಪಿಯವರೆಲ್ಲ ಕರ್ನಾಟಕದಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಅಲ್ವಾ, ಬಜರಂಗ ಬಲಿ ದಾಳಿ ಇದು ಇದು ಮಾಡಿಬಿಡ್ತಾರೆ ಅಂತ ಕಾಂಗ್ರೆಸ್ನವರು ಮ್ಯಾನಿಫೆಸ್ಟಲ್ಲಿ ಇದೆ ಅಂದ ತಕ್ಷಣ ನರೇಂದ್ರ ಮೋದಿ ಕೂಡ ಜೈ ಬಜರಂಗ ಬಲಿ ಅಂದರು. ಬಜರಂಗ ಬಲಿ ಅಂದರೆ ಯಾರು? ಹನುಮಂತ. ಹನುಮಂತ ಏನು ಮಾಡ್ದ? ಆಗಲೂ ಕೂಡ ಹನುಮಂತನಿಗೆ ಸಾಮುದ್ರಿಕ ಶಾಸ್ತ್ರ ರಾಮಾಯಣದಲ್ಲಿ ಗೊತ್ತಿತ್ತು. ಸೀತೆಯನ್ನು ಹುಡ್ಕೊಂಡು ಹೋದಾಗ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಸೀತೆಯನ್ನು ಕಂಡಿಡಿತಾನೆ. ಹಾಗಾದರೆ ಹಸ್ತ ಸಾಮುದ್ರಿಕ ಅಂದರೆ ಕೈಯಲ್ಲಿರುವಂತಹ ರೇಖೆಗಳು ನಿಮ್ಮ ಭವಿಷ್ಯವನ್ನು ತಿಳಿಸುತ್ತೆ. ನೋಡಿ, ಈ ಬೆರಳುಗಳ ಮೇಲೆ ಒಂದು ರೇಖೆ ಬರುತ್ತೆ, ಅದನ್ನು ಹಾರ್ಟ್ ಲೈನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಹಸ್ತ ಸಾಮುದ್ರಿಕವು ಸ್ಟಾರ್ಟ್ ಆಗಿದ್ದೆ ನಮ್ಮ ದೇಶದಿಂದ. ಭಾರತ ಅಂದ್ರೇ ಹಿಂದೂಗಳ ರಾಷ್ಟ್ರ ಆಗಿತ್ತು, ಈಗ ಸೆಕ್ಯುಲರಿಸಂ ಎಲ್ಲ ಧರ್ಮದವ್ರಿಗೂ ಸಮಾನವಾಗಿ ನೋಡಬೇಕು ಅಂತ. ಯಾಕೆಂದರೆ ಭಾರತ ಅಂದ್ರೇ ದೇವಿ ದೇವತಾ ರಾಷ್ಟ್ರ, ಯಾಕೆಂದರೆ ನಮಗೆಲ್ಲ ಒಬ್ಬೊಬ್ಬರು ದೇವತೆಗಳಿದ್ದಾರೆ ತಾನೇ, ಕುಲದೇವತೆಗಳು. ನೋಡಿ, ಇಲ್ಲಿರುವಂಥದ್ದು ಹಾರ್ಟ್ ಲೈನ್, ಇದು ಕೆಳಗಡೆ ಇರುವಂಥದ್ದು ಬುದ್ಧಿ ರೇಖೆ. ಈ ಎರಡು ರೇಖೆ ಬರ್ತವೆ, ಇನ್ನೊಂದು ಜೀವರೇಖೆ ಕೆಳಗಡೆವರೆಗೂ ಬರುತ್ತೆ. ಇದು ಕೆಳಗಡೆ ಇದೆಯಲ್ಲ, ಈ ಬುದ್ಧಿರೇಖೆಯ ಅಂತ್ಯದಲ್ಲಿ, ಬುದ್ಧಿರೇಖೆಯ ಅಂತ್ಯದಲ್ಲಿ ಗುಣಕವಿದ್ದರೆ, ಗುಣಕ ಅಂದರೆ ಎಕ್ಸ್ ಮಾರ್ಕ್, ಮನೋವ್ಯಾಕುಲತೆ ಇರುತ್ತೆ, ಫರ್ಮ್ ಥಿಂಕಿಂಗ್ ಇರಲ್ಲ, ಅನುಮಾನ ಜಾಸ್ತಿ ಇರುತ್ತೆ, ಒಂಟಿತನ ಹೆಚ್ಚಾಗುವಂಥದ್ದು, ಮಾನಸಿಕವಾಗಿ ಅಸ್ವಸ್ಥರಾಗುವಂಥದ್ದು. ಯಾರ ಜಾತಕದಲ್ಲಿ ಚಂದ್ರ ರಾಹು ತುಂಬ ತೊಂದರೆ ಕೊಡ್ತಿದ್ದಾನೆ ಅಂಥವ್ರ ಹಸ್ತದಲ್ಲಿಯೂ ಕೂಡ
ಈ ರೀತಿ ಹೃದಯ ರೇಖೆಯ ಅಂತ್ಯದಲ್ಲಿ ಬುದ್ಧಿ ರೇಖೆಯ ಅಂತ್ಯದಲ್ಲಿ ಏನಿರುತ್ತೆ ಗುಣಕ ಅನ್ನೋದು ಇರುತ್ತೆ ಯಾಕಂದ್ರೆ ಜಾತಕ ಮತ್ತೆ ಹಸ್ತ ಈ ಹಸ್ತ ನೋಡುವಂತದ್ದು ಜಾತಕ ನೋಡಿದಂಗೆ ನೋಡಬಹುದು ಸರಿ ಹಾಗಾದ್ರೆ ಈಗ ದ್ವಾದಶ ರಾಶಿಗಳ ಭವಿಷ್ಯ ಹೇಳ್ಬಿಡಿ ಗುರುಜಿ ಅಂತ ಹೇಳ್ತೀರ ಈಗ ನಾನು ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ಭವಿಷ್ಯವನ್ನು ಹೇಳ್ತೀನಿ ಯಾರಿಗೆ ರಾಜಕೀಯ ವಿಚಾರದಲ್ಲಿ ಆಸಕ್ತಿ ಇದೆ ಅಂತವರೆಲ್ಲ ನಮ್ಮ ಚಾನಲಲ್ಲಿ ಯಾವಾಗಲೂ ಹೇಳೋದು ಚೆನ್ನಾಗಿರಲ್ಲ ರಿಪೀಟ್ ಮಾಡೋದು ರಾಜಕೀಯ ಭವಿಷ್ಯ ಇಂಟ್ರೆಸ್ಟ್ ಇರುವಂಥವರು ಪೊಲಿಟಿಕಲ್ ಅಸ್ಟ್ರಾಲಜಿ ಅಂತ ಎರಡಿದೆ ಪ್ಲೇಲಿಸ್ಟು ನೀವು ಅಲ್ಲಿ ಹೋಗಿ ನೋಡ್ಬೋದು ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು ವಿಧಾನಸಭಾ ಎಲೆಕ್ಷನ್ಸ್ ಆಗಿರ್ಬೋದು ಬಿ ಜೆ ಪಿ ಫ್ಯೂಚರ್ 2024 ಹೆಂಗಿರುತ್ತೆ ಎಲ್ಲ ಭವಿಷ್ಯ ಕಾಂಗ್ರೆಸ್ ಫ್ಯೂಚರ್ ಹೆಂಗಿರುತ್ತೆ 2024 ಎಲ್ಲ ಯಾಕೆಂದರೆ ಮತ ಯಾವುದೇ ನಾವು ಪಕ್ಷಾತೀತನಾಗಿ ಎಲ್ಲ ವಿಚಾರವನ್ನು ನಾನು ನಿಮ್ಗೆ ಹೇಳಿದ್ದೀನಿ ನೀವು ನೋಡ್ಬೋದು ಹಾಗಾದರೆ ಇವತ್ತು ಮೇಷರಾಶಿಯ ಭವಿಷ್ಯ ಮೇಷರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ 4 ಜೂನ್ 2023 10 ಜೂನ್ 2023 ಮೇಷರಾಶಿ ಭವಿಷ್ಯ ಮೇಷರಾಶಿಯವರಿಗೆ ವಾರದ 3 ದಿನ ಹೇಗಿರುತ್ತೆ ಆಮೇಲೆ ಮೇಷರಾಶಿಯಾಧಿಪತಿ ಮಂಗಳ ಗ್ರಹ 4ನೇ ಮನೆಯಲ್ಲಿ ಈ ವಾರದಲ್ಲಿ ಬುಧ 2ನೇ ಮನೆಯಲ್ಲಿ ಬುಧ ಮೇಷರಾಶಿಗೆ 8ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ ಮತ್ತು 3ನೇ ಮನೆ ಅಧಿಪತಿ ಆಗಿ 2ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಕಷ್ಟಗಳಿರುತ್ತೆ ಈ ವಾರ ಫೈನಾನ್ಷಿಯಲ್ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಆರೋಗ್ಯ ಸಮಸ್ಯೆಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಣ ನಿಮ್ಮದಿರುವಂತಹ ಸಂಗ್ರಹ ಹಣ ಖಾಲಿಯಾಗ್ಬೋದು ಎಚ್ಚರ ಆದರೆ ಮೇಷರಾಶಿಯವರಿಗೆ ವಾರದ ಮೊದಲು 3 ದಿನ ಅಷ್ಟು ಟೈಮ್ ಚೆನ್ನಾಗಿರಲ್ಲ ಭಾನುವಾರ ಸೋಮವಾರ ಮಂಗಳವಾರ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುವಂಥದ್ದು ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು ಎಲ್ಲ ರೀತಿಯ ತೊಂದರೆಗಳು ಅಡ್ಡಿಗಳನ್ನು ಎದುರಿಸಬೇಕಾಗಿ ಬರುತ್ತೆ ಭಾನುವಾರ ಸೋಮವಾರ ಮಂಗಳವಾರ ಈ ವಾರ 4 ದಿನ ಸೂಪರ್ ಆಗಿರ್ತೀರಾ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಧೈರ್ಯ ಹೆಚ್ಚಾಗುತ್ತೆ ಯಾಕಂತೀವಿ ನಾವು ಧೈರ್ಯೇ ವಸತೇ ಲಕ್ಷ್ಮೀ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮೀ ವಾಸ ಮಾಡ್ತಾಳೆ ಅಂತೀವಿ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಾ ನೀವು ಮಾಡುವಂಥ ಕೆಲಸ ಸೇವೆಯಲ್ಲಿ ಬಡ್ತಿ ಅಧಿಕಾರ ಮೇಷರಾಶಿಯವರಿಗೆ ವಿವಾಹ ಯೋಗ ಅಂದಾಗ ಯಾವಾಗಲೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ ವಿವಾಹ ಅನ್ನೋವಂಥದ್ದು ನಮ್ಮ ಜೀವನದ 2ನೇ ಭಾಗ ಅದಕ್ಕೆ ವಿವಾಹ ಆಗಬೇಕಾದ್ರೆ ನನಗೆ ಸಿಗುವಂತಹ ವರ ಎಂಥವನು ಬರೀ ಶ್ರೀಮಂತನೇ ಸಾಕ ಅವನಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಮದುವೆ ಆದಮೇಲೆ ಆಮೇಲೆ ಮಕ್ಕಳಾಗ್ತಾರಾ ಇಲ್ವಾ ಇವೆಲ್ಲ ಆಮೇಲೆ ಮದುವೆ ಆದಮೇಲೆ ಬಡವನ ಆಗ್ತಾನ ಆಯುಷ್ಯ ಇಲ್ಲ ಅಂದರೆ ಏನು ಮಾಡೋದು ಮದುವೆ ಆದಮೇಲೆ ಆಯುಷ್ಯಗೆ ಕಂಟಕ ಇದ್ದರೆ ಆಮೇಲೆ ಮದುವೆ ಆಗುವಂತಹ ವಧು ನಮ್ಮ ಜೊತೆಗೆ ಪತಿಯ ಜೊತೆ ಹೊಂದ್ಕಂತಾಳ ಅಥವಾ ತಾಯಿ ತಂದೆ ಜೊತೆಗೆ ಹೊಂದ್ಕಂತಾಳ ಇಲ್ವಾ ಎಲ್ಲ ಜಾತಕ ಇಬ್ಬರದು ತೋರಿಸಿ ನೀವು ಮದುವೆ ಆದರೆ ಒಳ್ಳೆಯದು ಸ್ನೇಹಿತರ ಭೇಟಿ ಉಂಟಾಗುತ್ತೆ ಇನ್ನು ರಾಶಿಚಕ್ರದಲ್ಲಿ ವಿವಾಹ ಯೋಗ ಇದೆ ಸ್ನೇಹಿತರ ಭೇಟಿಯಾಗುತ್ತೆ ಒಳ್ಳೆ ಅಧಿಕಾರ ಸಿಗುತ್ತೆ ಬಡ್ತಿ ಪ್ರಮೋಷನ್ ಎಲ್ಲ ಆಗುತ್ತೆ ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿಗೆ ವೃಷಭ ರಾಶಿ ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ಲ ಗುರುಜಿ ಏನು ಹೇಳ್ತಾರೆ ವಾರ ಭವಿಷ್ಯ ಅಂತ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೃಷಭ ರಾಶಿಯವರಿಗೆ ಸ್ವಾಗತ ಸುಸ್ವಾಗತ 4 ಜೂನ್ 2023 10 ಜೂನ್ 2023 4 ಜೂನ್ 2023 ಭಾನುವಾರ ಕಾರ ಹುಣ್ಣಿಮೆ ಹಾಗಾದರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಬುಧ ನಿಮ್ಮ ರಾಶಿಗೆ ವೃಷಭ ರಾಶಿಗೆ 7 ಜೂನ್ 2023 ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಹಾಗಾದರೆ ವೃಷಭ ರಾಶಿಗೆ ಬುಧ ಮಿತ್ರಗ್ರಹ ಎಷ್ಟನೇ ಮನೆ ಅಧಿಪತಿ 2ನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ವೃಷಭ ರಾಶಿಯವರು ಏನಾಗ್ತೀರಾ ಈ ಸಲ ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಪ್ರೀತಿ ಪ್ರೇಮ ಯಾರ್ಯಾರು ಲವ್ ಮಾಡ್ತಾ ಇದ್ದೀರಿ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಹಣಕಾಸು ಹೆಂಗಿರುತ್ತೆ ದ್ವಿತೀಯಾಧಿಪತಿ ಧನಾಧಿಪತಿಯಾದಂತಹ ಬುಧ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ 2ನೇ ಅಧಿಪತಿ 1ನೇ ಮನೆ ಸಂಚಾರ ಆದಾಗ ಧನ ಕುಟುಂಬ ಎಲ್ಲ ನಿಮ್ಮ ಮಾತು ಕೇಳುತ್ತೆ ನಿಮ್ಮ ಮಕ್ಕಳು ನಿಮ್ಮ ಹೇಳಿದಂತಹ ಮಾತುಗಳನ್ನು ಕೇಳ್ತಾರೆ ಬುಧ ಇಷ್ಟೆಲ್ಲ ಶುಭ ಫಲಗಳನ್ನು ವೃಷಭ ರಾಶಿಯವರಿಗೆ ಕೊಡ್ತಾನೆ ಈ ವಾರ ಹಾಗಾದರೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ವೃಷಭ ರಾಶಿಯವರು ನೀವು ಕೇಳ್ತಿರಲ್ಲ ಎಷ್ಟು ದಿನ ಶುಭ ಗುರುಜಿ ಅಂದರೆ 5 ದಿನ ಅಶುಭ ಉದ್ವೇಗ ಆಗುವಂಥದ್ದು ಪತ್ನಿಯ ಜೊತೆ ವಿವಾದ ಉಂಟಾಗುವಂಥದ್ದು ಪುರುಷರಾಗಿದ್ದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಕೋಪ ಕಲಹ ಅಪಮಾನಗಳು ಅಜೀರ್ಣ ಮತ್ತು ಧನನಷ್ಟ ಆಗುವ ಸಾಧ್ಯತೆ ಎಚ್ಚರ
ಇನ್ನು 5 ದಿವಸ ಆದ್ಮೇಲೆ ಇನ್ನು ವಾರದ ಕೊನೆ 2 ದಿನ ಸೂಪರ್ ಆಗಿರ್ತೀರಾ. ಶುಕ್ರವಾರ ಶನಿವಾರ ಬಡ್ತಿ ಪ್ರಮೋಷನ್ ಆಗುವಂಥದ್ದು, ಉತ್ತಮ ಕೆಲಸಕ್ಕೆ ಬದಲಾವಣೆ. ಯಾಕೆಂದರೆ ಒಳ್ಳೆ ಕಡೆ ನಿಮಗೆ ಪ್ರಮೋಷನ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಿ ಪ್ರಮೋಷನ್ ಕೊಡ್ತಾರೆ. ಉತ್ಸಾಹ ಆಗೋದು, ಎಲ್ಲ ರೀತಿಯ ಅನುಕೂಲತೆಗಳು ವಾರದ ಕೊನೆ 2 ದಿನ ವೃಷಭ ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 4 ಜೂನ್ 2023 10 ಜೂನ್ 2023 ವಾರ ಭವಿಷ್ಯ. ಮಿಥುನ ರಾಶಿಯವರಿಗೆಲ್ಲ ಗೊತ್ತಿರಲಿ, 4ನೇ ತಾರೀಕು ಕಾರ ಹುಣ್ಣಿಮೆ ಇದೆ. ಇನ್ನು ಈ ವಾರದಲ್ಲಿ ಬುಧ ಕೂಡ ರಾಶಿ ಪರಿವರ್ತನೆ. ನಿಮ್ಮ ರಾಶ್ಯಾಧಿಪತಿ ಬುಧ ವ್ಯಯಸ್ಥಾನದಲ್ಲಿ ಸಂಚಾರ. ಮತ್ತು 4ನೇ ಮನೆ ಚತುರ್ಥಾಧಿಪತಿ ಬುಧ, ನಿಮ್ದೇನಾದ್ರೂ ಮಿಥುನ ರಾಶಿ ಅಥವಾ ಮಿಥುನ ಲಗ್ನ ಆಗಿದ್ದರೆ 4th ಲಾರ್ಡ್ 4ನೇ ಮನೆ ಅಧಿಪತಿ, 12ನೇ ಮನೆಯಲ್ಲಿ ಸಂಚಾರ. ಅದಕ್ಕೆ ಎಲ್ಲರೂ ಕೂಡ ಈ ವಾರದಲ್ಲಿ ವಿಷ್ಣುವಿನ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಿ, ನಾರಾಯಣ ದರ್ಶನ ಮಾಡಿ, ವಿಷ್ಣುಗೆ ಸಂಬಂಧಪಟ್ಟಂತಹ ಮೈಸೂರು ಕಡೆ ಇದೆ ಗುರುಜಿ ಅಂದರೆ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿ. ಮೈಸೂರು ಹತ್ರ ಆಗುತ್ತೆ ತಾನೇ ವಿಷ್ಣುಗೆ ಸಂಬಂಧಪಟ್ಟಂತಹ ದೇವರು. ಬೆಂಗಳೂರಲ್ಲಿರೋಲ್ಲ, ತಿರುಪತಿ ಬಾಲಾಜಿಗೆ ಹೋಗಿ ದೇವ ದರ್ಶನ ಮಾಡ್ಕೊಂಡು ಬನ್ನಿ. ಯಾಕೆಂದರೆ ಬುಧ ವ್ಯಯಸ್ಥಾನ, ಚತುರ್ಥಾಧಿಪತಿ ವ್ಯಯಸ್ಥಾನ, 4ನೇ ಮನೆ ಅಂದರೆ ಏನರ್ಥ, ಸುಖ. ಸುಖ ಎಲ್ಲ ಏನಾಗುತ್ತೆ, ವ್ಯಯ ಆಗುತ್ತೆ. ವಾಹನಗಳಿಂದ ಲಾಭ ಉಂಟಾಗಲ್ಲ, ಮನೆಗಳಲ್ಲಿ ಬಾಡಿಗೆಗಳು ಬರಲ್ಲ, ಸರಿಯಾಗಿ ಬಾಡಿಗೆ ಕಟ್ಟಲ್ಲ, ಈ ಥರ ತೊಂದರೆಗಳು. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೀವು ಕೇಳಿದ್ರೆ, ಮಿಥುನ ರಾಶಿಯವರಿಗೆ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಡ್ತಿ ಸೂಪರ್ ಆಗಿರ್ತೀರ. ಉತ್ತಮ ವೃತ್ತಿಯಲ್ಲಿ ಲಾಭ, ವಾಣಿಜ್ಯ ವ್ಯಾಪಾರದಲ್ಲಿ ಲಾಭ, ಉತ್ತಮವಾದ ಆಹಾರ ವಸ್ತ್ರಗಳು ಎಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜಾಗ್ರತೆ. ವಾದ ಯಾರ ಹತ್ರ ಮಾಡೋಕೋಬೇಡಿ, ನೀವೇ ಕರೆಕ್ಟು. ಆದರೆ ನೀವು ಹೇಳೋದು ಅವ್ರಿಗೆ ಇಷ್ಟ ಆಗದೇ ಇರ್ಬೋದು. ವಾದ ವಿವಾದಗಳು ಬೇಡ. ಕ್ರೂರವಾಗಿ ವರ್ತಿಸ್ತೀರಾ ಅದು ಬೇಡ. ಅಪಮಾನಗಳಾಗುವಂಥದ್ದು, ಕೆಲವರಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು. ಪೈರಸ್ ರೋಗ ಇರೋರು ಊಟ ಆದಮೇಲೆ ಮೊಸರು ಅಥವಾ ಕುಕುಂಬರ್ ಸೌತೆಕಾಯಿಯನ್ನು ತಿನ್ನೋದನ್ನು ಮರಿಬೇಡಿ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಎಲ್ಲರಿಗೂ ಕೂಡ ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 4 ಜೂನ್ 2023 10 ಜೂನ್ 2023 ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿಯಲ್ಲಿ ಯಾವ ಗ್ರಹಗಳಿದೆ, ಶುಕ್ರ ಮತ್ತು ಮಂಗಳ ಗ್ರಹ. ಮಂಗಳ ನೀಚನಾಗಿದ್ದಾನೆ, ಬಲವನ್ನು ಕಳ್ಕೊಂಡಿದ್ದಾನೆ, ಆದರೂ ಕೂಡ ಶುಕ್ರ ಇರೋದರಿಂದ ನೀಚ ಭಂಗ ಉಂಟಾಗಿದೆ ಕಟಕ ರಾಶಿಯವರಿಗೆ. ಕಟಕ ರಾಶಿಗೆ ಶುಭ ಕೊಡುವಂತಹ ಗ್ರಹಗಳು ಯಾವುದು, ಗುರು, ರವಿ. ರವಿ ದ್ವಿತೀಯಾಧಿಪತಿ, ಈ ವಾರದಲ್ಲಿ ವ್ಯಯಸ್ಥಾನದಲ್ಲಿ ಸಂಚಾರ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಜಾಗ್ರತೆ, ಕುಟುಂಬದ ಆರೋಗ್ಯದ ಕಡೆ ಹೆಚ್ಚು ಜಾಗ್ರತೆ. ಯಾಕೆಂದರೆ ದ್ವಿತೀಯಾಧಿಪತಿ, ಕುಟುಂಬಾಧಿಪತಿ ವ್ಯಯಸ್ಥಾನದಲ್ಲಿ ಹೋಗೋದ್ರಿಂದ ಕೆಲವರು ಮನೆ ಬಿಟ್ಟು ಕುಟುಂಬದಿಂದ ದೂರ ಇರಬೇಕಾಗುವಂತಹ ಪ್ರಸಂಗಗಳು ಕೆಲವರಿಗೆ ಉಂಟಾಗಿರುತ್ತೆ. ಹಾಗಾದರೆ ಈ ವಾರದಲ್ಲಿ ಎಷ್ಟು ದಿನ ಗುರುಜಿ, ನಮಗೀಗ ಕಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಅಲ್ವಾ, ಕಂಟಕ ಶನಿ ಆಯುಷ ಸ್ಥಾನದಲ್ಲಿ, ಆಯುಷ ಕೊಡ್ತಾನೆ 8ನೇ ಮನೆಯಲ್ಲಿ. ಆದರೆ ನರಳಿ ನರಳಿ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಅಂದರೆ 5 ದಿನ ಸೂಪರ್ ಆಗಿರ್ತೀರ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನು ಸೋಲಿಸ್ತೀರ. ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹ, ಹೊಸ ಹೊಸಬ್ರು ಫ್ರೆಂಡ್ಸ್ ಆಗೋದು, ಹತ್ತಿರ ಪ್ರಯಾಣಗಳು ಮಾಡೋದು, ಉಲ್ಲಾಸವಾಗಿರೋದು, ರುಚಿ ರುಚಿಯಾದಂಥ ಅನ್ನ ತಿನ್ನೋದು, ಅನ್ನ ಪರಬ್ರಹ್ಮ, ರುಚಿಯಾದಂಥ ಆಹಾರ ಸೇವನೆ ಇವೆಲ್ಲ ಇರುತ್ತೆ. ಆದರೆ ವಾರದ ಕೊನೆ 2 ದಿನಗಳು ಕಟಕ ರಾಶಿಯವರು ಬಹಳ ಎಚ್ಚರ. ಶುಕ್ರವಾರ, ಶನಿವಾರ ಅಜೀರ್ಣ ಯಾವಾಗುತ್ತೆ, ಚೆನ್ನಾಗಿ ವಾಕ್ ಮಾಡಿ ಜೀರ್ಣ ಆಗಬೇಕಂದ್ರೆ ಚೆನ್ನಾಗಿ ಎಕ್ಸಸೈಸ್ ಮಾಡಿ. ಕೆಲವರಿಗೆ ಸೆರೆವಾಸ ಆಗ್ಬೋದು, ಪಾಪ ಏನು ತಪ್ಪು ಮಾಡಿರಲ್ಲ, ಏನೋ ಚಿಕ್ಕ ಪುಟ್ಟ ತಪ್ಪಿಗೇನೆ ದೊಡ್ಡ ತೊಂದರೆಗಳು ಉಂಟಾಗ್ಬಿಟ್ಟಿರುತ್ತೆ. ಅಂಥವ್ರು ಜಾತಕ ಬಂದು ತೋರಿಸಿ, ಕೆಲವರಿಗೆ ವಿಪತ್ತುಗಳು ಹೆಚ್ಚಾಗುತ್ತೆ.
ವಾರದ ಕೊನೆ ಎರಡು ದಿನ. ಇನ್ನು ರಾಶಿಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ. ಎಲ್ಲರಿಗೂ ಕೂಡ ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 4 ಜೂನ್ 2023 10 ಜೂನ್ 2023 ಸಿಂಹರಾಶಿ ಭವಿಷ್ಯ. ಭಾನುವಾರ, ಸೋಮವಾರ, ಮಂಗಳವಾರ ಹೇಗಿರುತ್ತೆ ಸಿಂಹರಾಶಿಯವರಿಗೆ? ಮಕ್ಕಳಿಗೆ ಅನಾರೋಗ್ಯ, ಅಜೀರ್ಣ ಆಗೋದು, ಊಟ ಮಾಡಿದ್ರೆ ಸರಿ ಜೀರ್ಣ ಆಗಲ್ಲ, ಗ್ಯಾಸು ತೇಗು ಬರುವಂಥದ್ದು, ಅಥವಾ ವಾಯು ಪ್ರಕೋಪ, ಹೆಸರು ಖ್ಯಾತಿಗೆ ತೊಂದರೆ ಆಗುವಂಥದ್ದು. ಆದರೆ ಸಿಂಹರಾಶಿಯ ಅಧಿಪತಿಯಾದಂತಹ ರವಿ 11ನೇ ಮನೆಯಲ್ಲಿ ಸಂಚಾರ, ರವಿಯನ್ನು ವೀಕ್ಷಣೆ ಮಾಡ್ತಿರೋನು ಅಂದರೆ ಪಂಚಮದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಅಂದರೆ 7ನೇ ಮನೆಯಲ್ಲಿ ಶನಿ ಮಹಾತ್ಮ ರವಿಯನ್ನು ನೋಡ್ತಾನೆ. ಹೇಗೆ ಅಂದರೆ ಒಂದೇ ದಿಕ್ಕಿನಲ್ಲಿ ಇರೋದರಿಂದ ನೋಡ್ತಾನೆ ಅಂತ ನಾವು ಕಂಜಕ್ಷನ್ ಅಂತ ತಗೊಂಡಾಗ ರವಿ 11ನೇ ಮನೆ. ಅಳುಬರನ್ನ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊತೀರಾ? ನಿಮ್ಮ ವಯಸ್ಸಿಗಿಂತ ದೊಡ್ಡವ್ರನ್ನ ನೀವು ಫ್ರೆಂಡ್ ಮಾಡ್ಕೊತೀರಾ? ಆದರೆ ಈ ವಾರದ ಕೊನೆ 4 ದಿನ ಸೂಪರ್ ಆಗಿರ್ತೀರಾ. ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಬುಧವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೂಪರ್ ಆಗಿರ್ತೀರಾ. ಗೃಹದಲ್ಲಿ ಶಾಂತಿ, ನೇಮ್ ಆ್ಯಂಡ್ ಫೇಮ್, ಹೆಸರು ಖ್ಯಾತಿ, ಉತ್ತಮ ಆಹಾರ. ಯಾಕೆಂದರೆ ಉತ್ತಮ ಆಹಾರ ಅಂದಾಗ 5-star ಹೋಟೆಲ್ ಊಟ ಮಾಡೋದು ಉತ್ತಮ ಆಹಾರನ ಅಲ್ಲ, ಕ್ವಾಲಿಟಿ ಫುಡ್, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಊಟ ಮಾಡ್ತೀರಿ. ಫಲದಾಯಕ ನಿಮ್ಮ ಪ್ರಯಾಣಗಳೆಲ್ಲ ಫಲದಾಯಕವಾದ ಪ್ರಯಾಣಗಳಿರುತ್ತೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತ ಕೇಳ್ತೀರಾ? ಸಪ್ತಮದಲ್ಲೇ ಶನಿ ಮಹಾತ್ಮ ಇರೋದರಿಂದ ಶನಿದೇವರ ಸೇವೆ ಅಂದರೆ ಎಳ್ಳೆಣ್ಣೆ ಹಚ್ಚಿ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 4 ಜೂನ್ 2023 10 ಜೂನ್ 2023 ಕನ್ಯಾರಾಶಿಯ ಭವಿಷ್ಯ. ಕನ್ಯಾರಾಶಿಯವರಿಗೆಲ್ಲ ಗೊತ್ತಿದೆ 4ನೇ ತಾರೀಕು ಕಾರ ಹುಣ್ಣಿಮೆ, ಭಾನುವಾರ 4 ಜೂನ್ 2023. 7 ಜೂನ್ 2023 ಸಂಕಷ್ಟಕರ ಹರ ಗಣಪತಿ ಪೂಜೆ, ಚಂದ್ರೋದಯ ರಾತ್ರಿ 10:18. ಕನ್ಯಾರಾಶಿಯ ಅಧಿಪತಿ ಬುಧ ಈ ವಾರ ರಾಶಿ ಪರಿವರ್ತನೆ, ಮೇಷರಾಶಿಯಿಂದ ವೃಷಭ ರಾಶಿಗೆ ಅಂದರೆ ನೀವೆಲ್ಲೋ ಇರ್ತೀರ ಭಾಗ್ಯಸ್ಥಾನ. ಕನ್ಯಾರಾಶಿಯವರಿಗೆ ಈಗ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತ ಆಸೆ ಉಂಟಾಗುತ್ತೆ. ದೇವರ ಮೇಲೆ ಅಪಾರವಾದಂಥ ಭಕ್ತಿ, ದೈವಶಕ್ತಿ ಅನ್ನೋದು ಕನ್ಯಾರಾಶಿಯವರಿಗೆ ವಾರ ಉಂಟಾಗುತ್ತೆ. ಆದರೆ ಕನ್ಯಾರಾಶಿಯವರಿಗೆ 5 ದಿನ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ 5 ದಿನ ಅಶುಭ. ಪ್ರಯತ್ನಗಳಲ್ಲಿ ಸೋಲು, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದ ಹಿಂಸೆ ಈ 5 ದಿನ. ಭಯ ಇದ್ದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಕೆಲವರಿಗೆ ಮಕ್ಕಳಿಗೆ ಅನಾರೋಗ್ಯ, ಕೆಟ್ಟೋದ್ರೆ ತಂದೆ ತಾಯಿಗೆ ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಕೆಲವರು ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳ ಮೇಲೆ ಜಯ ಯಾವಾಗುತ್ತೆ? ಶುಕ್ರವಾರ, ಶನಿವಾರ. ವ್ಯಾಧಿಗಳೆಲ್ಲ ಯಾವಾಗ ನಿವಾರಣೆ ಆಗುತ್ತೆ? ಶುಕ್ರವಾರ, ಶನಿವಾರ. ಧನ ಯಾವಾಗ ಸಿಗುತ್ತೆ? ಶುಕ್ರವಾರ, ಶನಿವಾರ. ವಾರದ 5 ದಿನ ಎಚ್ಚರ. ಇನ್ನು ರಾಶಿಚಕ್ರದಲ್ಲಿ 7ನೇ ರಾಶಿಯೇ ತುಲಾರಾಶಿ. ಎಲ್ಲರೂ ಕೂಡ ತುಲಾರಾಶಿಯವರು ಕಾಯ್ತಾ ಇದ್ದೀರಲ್ವಾ? ತುಲಾರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 4 ಜೂನ್ 2023 10 ಜೂನ್ 2023 4ನೇ ತಾರೀಕು ಭಾನುವಾರ, ಕಾರ ಹುಣ್ಣಿಮೆ ಇದೆ. 7ನೇ ತಾರೀಕು ಸಂಕಷ್ಟಹರ ಚತುರ್ಥಿ. ಎಲ್ಲರೂ ಕೂಡ ಸಂಕಷ್ಟಹರ ಚತುರ್ಥಿ ಮಾಡಿ, ಯಾರು ಮಾಡ್ತಾರೆ ಅವರಿಗೆ ಕೇತು ಒಳ್ಳೆ ಫಲಗಳನ್ನ ಕೊಡ್ತಾನೆ. ಚಂದ್ರೋದಯ, ನೀವೆಲ್ಲ ಊಟ ಮಾಡಬೇಕಾದ್ರೆ ಉಪಾಹಾರ ಮಾಡ್ಬೇಕಾದ್ರೆ ರಾತ್ರಿ 10:18 ಆದಮೇಲೆ ಚಂದ್ರೋದಯ ಆಗುತ್ತೆ. ಹಾಗಾದ್ರೆ ತುಲಾರಾಶಿಗೆ ಬಂದ್ಬಿಡೋಣ. ತುಲಾರಾಶಿಯ ಅಧಿಪತಿ ಯಾರು? ಶುಕ್ರ. ಶುಕ್ರ ಎಷ್ಟನೇ ಮನೆಯಲ್ಲಿದ್ದಾನೆ? 10ನೇ ಮನೆಯಲ್ಲಿ ಸಂಚಾರ. 2ನೇ ಮನೆಯಲ್ಲಿ ಚಂದ್ರ. 2ನೇ ಮನೆಯ ಅಧಿಪತಿ ಮಂಗಳ ಗ್ರಹ ಕೂಡ 10ನೇ ಮನೆಯಲ್ಲಿ. ಆಮೇಲೆ 4ನೇ ಮನೆ ನಿಮಗೆ ಎಷ್ಟು ತುಲಾರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆಯಾ ಅಥವಾ ಪಂಚಮ ಶನಿ ನಡೀತಾ ಇದೆಯಾ? ಪಂಚಮ ಶನಿ ನಡೀತಾ ಇದೆ ನಿಮ್ಮ ರಾಶಿಯಿಂದ. 5ನೇ ಮನೆಯಲ್ಲಿ ಶನಿ ಮಹಾರಾಜರು ಸಂಚಾರ ಆಗ್ತಿದ್ದಾರೆ. ಅದಕ್ಕೆ ಈ ಸಮಯದಲ್ಲಿ ನೀವು ಧರ್ಮ, ನ್ಯಾಯ, ನೀತಿ, ಧರ್ಮದಿಂದ ಇದ್ದರೆ ಜಯ, ಇಲ್ಲಾಂದರೆ ಪೆಟ್ಟು, ಏಟು ಬಿಡುತ್ತೆ. ತುಲಾರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಧೈರ್ಯ, ಸೂಪರ್ ಆಗಿರ್ತೀರಾ. ಧೈರ್ಯೇ ವಸತೇ ಲಕ್ಷ್ಮೀ. ಯಾರೋ ಒಬ್ಬ ವ್ಯಾಪಾರ ಮಾಡ್ತಾನೆ ಅಂದರೆ ಅವ್ರಿಗೆ ಧೈರ್ಯ ಇಲ್ಲಾಂದರೆ ವ್ಯಾಪಾರ ಮಾಡೋಕ್ಕಾಗುತ್ತಾ? ಧೈರ್ಯ ಹೆಚ್ಚಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಖರೀದಿ ಮಾಡ್ತೀರಿ, ಸ್ನೇಹಿತರಿಂದ ಕೂಡ ನಿಮಗೆ ಸಹಾಯ ಆಗುತ್ತೆ,
ತುಲಾರಾಶಿಯವರಿಗೆ ಇನ್ನು ವಾರದ ಕೊನೆಯ ನಾಲ್ಕು ದಿನಗಳು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹೆಂಗಿರುತ್ತೆ ಟೈಮ್ ಚೆನ್ನಾಗಿರಲ್ಲ ತುಲಾರಾಶಿಯವರಿಗೆ ಧನ ನಷ್ಟ ಆಗೋದು ಪ್ರಭಾವಿ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ನಿದ್ರಾಭಂಗ ಮಲಗಿದ್ರೆ ನಿದ್ದೆ ಬರಲ್ಲ ಎದ್ದು ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಫೋನ್ ಎಲ್ಲ ದೂರ ಇಟ್ಕೊಂಡು ಮಲಗೋದನ್ನು ಕಲೀರಿ ದುಃಖ ಆಗೋದು ವಾಹನಗಳಿಂದ ತೊಂದರೆ ವಾಹನ ಎಲ್ಲಾದರೂ ಮಧ್ಯದಲ್ಲಿ ಎಷ್ಟೇ ಸರ್ವಿಸ್ ಮಾಡಿಸಿರ್ತೀವಿ ಕಾರ್ ಇರ್ಬೋದು ಎಲ್ಲೋ ನಿಂತೋಗ್ಬಿಟ್ರೆ ಎಷ್ಟು ಕಷ್ಟ ಎಷ್ಟು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಲ್ವಾ ಗಾಡಿ ಅಲ್ಲೇ ನಿಂತು ಬಿಟ್ಟುಬಿಟ್ಟು ಬೇರೆ ಕಡೆ ಬಂದ್ಬಿಡ್ಬೇಕಾಗತ್ತೆ ವಾಹನಗಳಿಂದ ಸ್ವಲ್ಪ ತೊಂದರೆಗಳಿರುತ್ತೆ ಇನ್ನು ರಾಶಿಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ ಏನು ಹೇಳ್ತಾರೆ ಈ ವಾರ ಅಂತ ಎಲ್ಲರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ 4 ಜೂನ್ 2023 10 ಜೂನ್ 2023 ವೃಶ್ಚಿಕ ರಾಶಿ ಭವಿಷ್ಯ ಈ ವಾರದಲ್ಲಿ ಭಾನುವಾರನೇ ಹುಣ್ಣಿಮೆ ಅದನ್ನು ಕಾರ ಹುಣ್ಣಿಮೆ ಅಂತ ಕರೀತಾರೆ 7ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಚಂದ್ರೋದಯ ಯಾಕಂದರೆ ಉಪಹಾರ ಮಾಡಬೇಕಾದ್ರೆ ಚಂದ್ರನ ನೋಡಾದಮೇಲೆ ರಾತ್ರಿ 10:18 ಹಾಗಾದ್ರೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ನೀಚನಾಗ್ಬಿಟ್ಟಿದ್ದಾನೆ ಅವ್ರಿಗೇನು ಫಲ ಇಲ್ಲ ಅಂತ ತಿಳ್ಕೋಬೇಡಿ ಮಂಗಳ ಗ್ರಹ ಮಿತ್ರನ ಗ್ರಹ ಮಿತ್ರನ ಮನೆ ಆದರೆ ಕಟಕ ರಾಶಿಯಲ್ಲಿ 9ನೇ ಮನೆಯಲ್ಲಿ ಸಂಚಾರ ನೀವೀಗೇನು ಮಾಡಬೇಕು ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಧರ್ಮಸ್ಥಳಕ್ಕೆಲ್ಲ ಈಗಿನೇನು ಟ್ರೈನ್ ಎಲ್ಲ ಇವಾಗೆಲ್ಲ ಬಸ್ಗಳೆಲ್ಲ ನಾನು ಹೇಳ್ದಂಗೆ ಸಿದ್ದರಾಮಯ್ಯನವರ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಸ್ತ್ರೀಯರು ಆರಾಮಾಗಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ರಿ ನೇತ್ರಾವತಿ ನದಿ ಸ್ನಾನ ಮಾಡಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಳ್ಳೆಯದಾಗುತ್ತೆ ಪರಿಹಾರ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ 3 ದಿನ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ ಕುಟುಂಬದಲ್ಲಿ ದುಃಖ ಏನೇ ಪ್ರಯತ್ನಗಳು ಮಾಡಿದ್ರೆ ಸೋಲು ಕಣ್ಣುಗಳ ತೊಂದರೆ ಉಂಟಾಗುತ್ತೆ ಈ ವಾರದಲ್ಲಿ ಸ್ವಲ್ಪ ಮಿಶ್ರಫಲ ಭಾನುವಾರ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ ಬುಧವಾರ ಗುರುವಾರ ಸೂಪರ್ ಆಗಿರ್ತೀರಾ ಸ್ನೇಹಿತರಿಂದ ಸಹಾಯ ಆಗೋದು ಸ್ವ ಇಚ್ಛೆಯಿಂದ ಎಲ್ಲ ಕೆಲಸಗಳು ಮಾಡ್ತೀರಾ ಧನ ಪ್ರಾಪ್ತಿ ಕೂಡ ಆಗುತ್ತೆ ಯಾಕೆಂದರೆ ಧನಮೂಲಂ ಇದಂ ಜಗತ್ ಅದಕ್ಕೆ ಧನನೂ ಪ್ರಾಪ್ತಿಯಾಗುತ್ತೆ ಆದರೆ ವಾರದ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ನಿದ್ರಾಭಂಗ ಉದ್ವೇಗ ಆತಂಕ ಟೆನ್ಷನ್ಸು ಮಲಗಿದ್ರೆ ನಿದ್ದೆ ಬರಲ್ಲ ಕೂತ್ರೆ ನಿದ್ದೆ ಬರುತ್ತೆ ಅಲ್ವಾ ಅದಕ್ಕೆ ಯಾರಾದರೂ ನೀವು ಫೋನ್ ಇಟ್ಕೊಂಡಾಗ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ವಿಚಾರಗಳು ಹೇಳಿದಾಗ ನಿಮಗೇನಾಗುತ್ತೆ ನಿದ್ದೆ ಬರುತ್ತಾ ಬರಲ್ಲ ಫೋನೆಲ್ಲ ಸೈಲೆಂಟ್ ಮಾಡ್ಕೊಳ್ಳಿ ಅಥವಾ ದೂರ ಇಟ್ಟು ಮಲ್ಕೊಳ್ಳಿ ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ ಹಾಗಾದ್ರೆ ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಈ ವಾರ ಏನು ಭವಿಷ್ಯ ಹೇಳ್ತಾರೆ ಅಂತ 4/6/2023 10/6/2023 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಧನಸ್ಸು ರಾಶಿ ಜಾತಕರಿಗೆ ಸ್ವಾಗತ ಸುಸ್ವಾಗತ 4ನೇ ತಾರೀಕು ಕಾರ ಹುಣ್ಣಿಮೆ 4 ಜೂನ್ 2023 7 ಜೂನ್ 2023 ಸಂಕಷ್ಟಹರ ಚತುರ್ಥಿ ಚಂದ್ರೋದಯ ರಾತ್ರಿ 10:18 ಧನಸ್ಸು ರಾಶಿಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಬುಧ ರಾಶಿ ಪರಿವರ್ತನೆ 7 ಜೂನ್ 2023 ಬುಧ ಮೇಷರಾಶಿಯಿಂದ ವೃಷಭರಾಶಿಯ ಸಂಚಾರ ಇದೆಲ್ಲ ನಿಮಗೆ ಧನಸ್ಸು ರಾಶಿಯವರಿಗೆ ಏನು ಯಾವ ಥರ ಪಾಸಿಟಿವ್ ವೈಬ್ಸ್ ಮತ್ತು ನೆಗೆಟಿವ್ ವೈಬ್ಸ್ ಎಷ್ಟು ದಿವಸ ಇರುತ್ತೆ ಎಷ್ಟು ದಿವಸ ಇರಲ್ಲ ಅನ್ನೋದನ್ನು ತಿಳಿಸ್ತೀನಿ ಧನಸ್ಸು ರಾಶಿಯವರಿಗೆ ಭಾನುವಾರ ಸೋಮವಾರ ಮಂಗಳವಾರ ಸೂಪರಾಗಿರ್ತೀರಾ ಮಾನಸಿಕವಾಗಿ ಉಲ್ವಾಸವಾಗಿರ್ತೀರಾ ಒಡವೆಗಳನ್ನ ಕೊಂಡ್ಕೊಂತೀರಾ ಕಾಣಿಕೆಗಳು ಸಿಗುತ್ತೆ ಗಿಫ್ಟು ಸರ್ಕಾರದಿಂದ ಸನ್ಮಾನ ಅಥವಾ ಬೇರೆ ಕಡೆ ಆದರೂ ಸನ್ಮಾನ ಗೌರವಗಳು ಸಿಗುತ್ತೆ ಇದು 3 ದಿವಸದ ಭವಿಷ್ಯ ಇನ್ನು ಭಾನುವಾರ ಸೋಮವಾರ ಮಂಗಳವಾರ ಆದಮೇಲೆ ಬುಧವಾರ ಗುರುವಾರ ಪ್ರಯತ್ನಗಳು ಏನೇ ಮಾಡಿದ್ರೂ ಸೋಲಾಗೋದು ಕಣ್ಣುಗಳ ತೊಂದರೆ ಉಂಟಾಗೋದು ಗೌರವ ನಷ್ಟ ಆಗುವ ಸಾಧ್ಯತೆ ಇದೆ ಇನ್ನು ವಾರದ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ನಿಮಗೆ ಕೀರ್ತಿ ಧೈರ್ಯ ಧೈರ್ಯೇ ವಸತೆ ಲಕ್ಷ್ಮೀ ಧೈರ್ಯದಿಂದ ವ್ಯವಹಾರ ಮಾಡಿದಾಗ ಖಂಡಿತವಾಗಿ ಲಕ್ಷ್ಮಿ ನಿಮಗೆ ಒಲಿತಾಳೆ ಹೀಗೆ ಈ ವಾರದಲ್ಲಿ ಒಂಥರ ವಿಚಿತ್ರವಾದಂತಹ ಅಂದರೆ ಮಿಶ್ರಫಲ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ 5 ದಿನ ಸೂಪರ್ ಆಗಿರ್ತೀರಾ ಬುಧವಾರ ಗುರುವಾರ ಜಾಗ್ರತೆ ಇನ್ನು ರಾಶಿಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ ಎಲ್ಲರಿಗೂ ಕೂಡ ಮಕರ ರಾಶಿ ಜಾತಕರಿಗೆ ವೆಲ್ಕಮ್ ಸ್ವಾಗತ ಸುಸ್ವಾಗತ ಯಾಕಂದರೆ ಮಕರ ರಾಶಿಯ ಅಧಿಪತಿ ಶನಿ ಮಹಾತ್ಮ ಇನ್ನು ಕೊನೇ 7:30 ನೀವೆಲ್ಲ ಇದ್ದೀರಾ ಆಮೇಲೆ ಈ ತಿಂಗಳು ಶನಿ ಮಹಾತ್ಮ ವಕ್ರಿ ಆಗ್ತಾನೆ ಅದರ ಫಲ ಏನು ಪ್ರಾಪ್ತಿಯಾಗುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ
ಮಕರ ರಾಶಿ ಭವಿಷ್ಯ, ಮಕರ ರಾಶಿಗೆ ಅನುಕೂಲ ಮಾಡುವಂತಹವನು ಶುಕ್ರ. ಶುಕ್ರ ಎಲ್ಲಿದ್ದಾನೀಗ? ಕೇಂದ್ರದಲ್ಲಿ. ನಾಲ್ಕನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ ನಿಮಗೆಲ್ಲ ಮಕರ ರಾಶಿಯವರಿಗೆ, ಅಲ್ಲ ದಶಮಾಧಿಪತಿಯಾದಂತಹ ಶುಕ್ರ ಸಪ್ತಮದಲ್ಲಿ ಸಂಚಾರ. ಅಂದರೆ ನೀವು ಮಾಡುವಂತಹ ವೃತ್ತಿಯಿಂದ, ಕೆಲಸದಿಂದ ನಿಮ್ಮ ಮನೆಯವರಿಗೆ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಅವರಿಗೆ ತುಂಬ ಖುಷಿಯಾಗುತ್ತೆ, ಒಳ್ಳೆ ಲಾಭ ಉಂಟಾಗುತ್ತೆ. ಯಾವುದ್ರ ಲಾಭ ಆಗುತ್ತೆ? ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಲಾಭ. ಕೆಲವು ಕಡೆ ಗಂಡ ಹೆಂಡತಿ ಇಬ್ಬರೂ ಸೇರಿ ವ್ಯವಹಾರ ಮಾಡ್ತಾ ಇರ್ತೀರಿ, ಇಬ್ಬರದ್ದು 50-50% ಅಂತ, ಅವಾಗ ಅದರಲ್ಲೂ ಕೂಡ ಅನುಕೂಲ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಮಕರ ರಾಶಿಯವರಿಗೆ ಅನಾವಶ್ಯಕ ಖರ್ಚುಗಳಾಗೋದು, ತಿರುಗಾಟ ಆಗೋದು, ಮಾನಸಿಕವಾಗಿ ಆಯಾಸ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸನ್ಮಾನಗಳು ಸಿಗುತ್ತೆ, ಒಡವೆಗಳನ್ನ ಕೊಂಡ್ಕೊತೀರಾ, ಕಾಣಿಕೆ ಗಿಫ್ಟ್ಗಳು ಬರುತ್ತೆ, ಭಾಗ್ಯೋದಯ ಆಗುತ್ತೆ. ನಿಮಗೆ ವಾರದ ಮಧ್ಯದ ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ, ಮತ್ತು ಶುಕ್ರವಾರ, ಶನಿವಾರ ಸೂಪರ್ ಆಗಿರ್ತೀರ. ನಿಮಗೆ ಅನುಕೂಲಗಳಾಗತ್ತೆ ಮಕರ ರಾಶಿಯವರಿಗೆ. ಎಲ್ಲ ರೀತಿಯ ಸಂಬಂಧಗಳು ಕೂಡ ಉತ್ತಮ ಆಗುತ್ತೆ. ಈ ವಾರ ಒಟ್ಟು 5 ದಿನ ಎಚ್ಚರವಾಗಿ ಇರಿ ಅಂತ ಹೇಳ್ತಾ, ರಾಶಿಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಎಲ್ಲರೂ ಕೂಡ ಕುಂಭ ರಾಶಿಯವರು ಕಾಯ್ದಾ ಇದ್ದೀರಲ್ಲ, ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಹೇಗಿದೆ ಫಲಾನುಫಲ? 4 ಜೂನ್ 2023 10 ಜೂನ್ 2023 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. 4ನೇ ತಾರೀಕು ಕಾರ ಹುಣ್ಣಿಮೆ ಜೂನ್, ಮತ್ತು 7ನೇ ತಾರೀಕು ಜೂನ್ 2023 ಸಂಕಷ್ಟಹರ ಚತುರ್ಥಿ, ಚಂದ್ರೋದಯ, ಫಲಹಾರ ತಿನ್ಬೇಕಾದ್ರೆ ಚಂದ್ರ ನೋಡಿ ರಾತ್ರಿ 10:18. ಹಾಗಾದರೆ ಕುಂಭರಾಶಿಗೆ ಜನ್ಮತಃ ಶನಿ, ತುಂಬ ಕಷ್ಟ ಇರುತ್ತೆ ಕುಂಭರಾಶಿಯವರಿಗೆ. ಯಾಕೆಂದರೆ ಶನಿ ಮಹಾತ್ಮ, ನಿಮ್ಮ ಮಾನಸಿಕ ಒತ್ತಡ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಇವೆಲ್ಲ ಉಂಟು ಮಾಡ್ತಾನೆ. ಮಾನಸಿಕವಾಗಿ ದಿಗ್ಭಂಗನೇ ಆಗೋದು, ಬೇಗ ತಲೆ ಓಡದೇ ಇರುವಂಥದ್ದು, ಈ ಥರೆಲ್ಲ ಇರುತ್ತೆ. ಆದರೆ ಕುಂಭರಾಶಿಗೆ ಶುಕ್ರ 6ನೇ ಮನೆಯಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ತಾ ಇರೋದು, ಶುಭ ಫಲಗಳು ಕೊಡಲ್ಲ. ಅದಕ್ಕೆ ಪರಿಹಾರ ಏನು ಮಾಡಬೇಕು? ಮಹಾಲಕ್ಷ್ಮಿಯ ಅನುಗ್ರಹ ಅಥವಾ ಶುಕ್ರನ ಮಂತ್ರ ಅಥವಾ ಶುಕ್ರನ ಯಂತ್ರ ಮಾಡಬೇಕು, ಅಥವಾ ಅದರ ಜೊತೆಗೆ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿದ್ರೆ ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಕುಂಭರಾಶಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಉತ್ತಮ ಆರೋಗ್ಯ. ಇನ್ನು ಕೆಲವರಿಗೆ ವಿವಾಹ ಭಾಗ್ಯ ಕೂಡ ಆಗುತ್ತೆ ಕುಂಭರಾಶಿಯವರಿಗೆ. ವಿವಾಹ ಭಾಗ್ಯ ಅಂದಾಗ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್, ಬರೀ ಸಾಲಾವಳಿ ನೋಡೋದಲ್ಲ, ಮ್ಯಾಚಿಂಗ್ ಮಾಡಬೇಕು. ಇಬ್ಬರಿಗೂ ಕೂಡ ಏನು ದೋಷಗಳಿದೆ ಅಂತ ನೀವು ಪರಿಹಾರ ಮಾಡಿಕೊಂಡ್ರೆ ವಿವಾಹ ಜೀವನ ತುಂಬ ಉತ್ತಮವಾಗಿರುತ್ತೆ. ನೀವು ಬರುವಂತಹ ವಧು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಆಗ್ತೀರಾ, ಆದರೆ ನೀವೇನು ಮಾಡಬೇಕು, ಜಾತಕವನ್ನು ತೋರಿಸೋದನ್ನು ಮರಿಬೇಡಿ. ಇಬ್ಬರು ಜಾತಕವನ್ನು ತೋರಿಸ್ಬೇಕು, ಸಾಲಾವಳಿ ಒಂದೇ ನೋಡೋದಲ್ಲ. ನಿಮಗೆ ಸಂತಾನ ಯೋಗ ಇದೆಯಾ ಅಲ್ವಾ? ಪುರುಷ ನಿಮ್ಮನ್ನು ಸುಖವಾಗಿ ನೋಡ್ಕೊತಾನ? ಆಯುಷ್ಯ ಇಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ? ಇನ್ನು ಕೆಲವರು ನಪುಂಸಕತನ ಇದ್ದರೆ ಏನು ಮಾಡ್ತೀರಾ? ಆಮೇಲೆ ಇನ್ನು ಕೆಲವು ಸ್ತ್ರೀಯರಿಗೆ, ವಧುಗೆ ಎಂತಹ ಪುರುಷ ಸಿಗಬೇಕು, ಎಂತಹ ವರ ಸಿಗಬೇಕು ಅಂದರೆ ಒಳ್ಳೆ ವರ ಸಿಗಬೇಕು ಅಂತ ಆಸೆ ಪಡ್ತೀರಿ. ವಧು ವರನೂ ಕೂಡ ಏನು ಮಾಡ್ತಾನೆ, ವಧುನೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಳ್ಳೆ ವರ, ವರನೂ ಕೂಡ ಒಳ್ಳೆ ವಧು, ನಿಮ್ಮ ತಂದೆ ತಾಯಿಗೆ ನಿಮಗೆ ಎಲ್ಲ ಹೊಂದ್ಕೊಂತಾರ ಇಲ್ವ ಅಂತ ಚೆಕ್ ಮಾಡಿ ಮದುವೆ ಆಗಬೇಕು. ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಆದಾಯದಲ್ಲಿ ಕೂಡ ಏರಿಕೆ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಉತ್ತಮ. ಇನ್ನು ಬುಧವಾರ, ಗುರುವಾರ ಸೋಮಾರಿತನ. ಚಿಕ್ಕ ಚಿಕ್ಕ ವಿಚಾರಗಳಿಗೆ ಶೀಘ್ರ ಕೋಪ, ಅಧಿಕ ಖರ್ಚು ಮತ್ತು ಗಾಯಗಳಾಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಸ್ನೇಹಿತರನ್ನು ಸಂಧಿಸ್ತೀರಿ, ಧನಲಾಭ ಆಗುತ್ತೆ, ಬಡ್ತಿ ಪ್ರಮೋಷನ್ ಸಿಗುತ್ತೆ, ಸನ್ಮಾನಗಳು ಕೂಡ ಕುಂಭರಾಶಿಯವರಿಗೆ ಉಂಟಾಗುತ್ತೆ ಈ ವಾರದ ಕೊನೆ 2 ದಿನ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಗೆ ಮೀನರಾಶಿ. ಎಲ್ಲರೂ ಕಾಯ್ತಾ ಇದ್ದಾರಲ್ವ ಮೀನರಾಶಿಯವರು ಅಂದರೆ ಕೊನೆಯ ರಾಶಿ, ಮೇಷರಾಶಿಯಿಂದ ಹೇಳ್ತಾ ಬಂದೆ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 4 ಜೂನ್ 2023 10 ಜೂನ್ 2023 ವಾರ ಭವಿಷ್ಯ. ಹಾಗಾದರೆ ಈ ವಾರದಲ್ಲಿ ಬಹಳ ಮುಖ್ಯವಾದಂಥ ದಿನ ಕಾರ ಹುಣ್ಣಿಮೆ ಭಾನುವಾರ, ಮತ್ತು 7ನೇ ತಾರೀಕು ಜೂನ್ 2023 ಸಂಕಷ್ಟಹರ ಚತುರ್ಥಿ, ಚಂದ್ರೋದಯ, ಫಲಹಾರ ತಿನ್ಬೇಕಾದ್ರೆ ರಾತ್ರಿ 10:18 ಚಂದ್ರೋದಯ ಆಗುತ್ತೆ.
ಯಾರು ಸಂಕಷ್ಟಾರ ಚತುರ್ಥಿ ಚೆನ್ನಾಗಿ ಮಾಡ್ತಾ ಗಣೇಶನ ಪೂಜೆ ಮಾಡ್ತಿರ್ತಾರೆ ಅವರಿಗೆ ಕೇತು ಒಳ್ಳೆ ಫಲಗಳನ್ನು ಕೊಡ್ತಾ ಇರ್ತಾನೆ ಜಾತಕದಲ್ಲಿ. ಹಾಗಾದರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಮೀನರಾಶಿಯಾಧಿಪತಿ ಗುರು ಏನು ಫಲವನ್ನು ಕೊಡ್ಬೋದು, ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಗುರು ಚಾಂಡಾಲ ಯೋಗದಲ್ಲಿ ಉಂಟಾಗ್ಬಿಟ್ಟಿದ್ದಾನೆ, ಹೋಗಿ ರಾಹುವಿನ ಬಾಯಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ರಾಹು ಅಂದಾಗ ಏನು ದೊಡ್ಡ ಬಾಯಿ, ಅಲ್ಲಿ ಹೋಗಿ ಸೇರಿಕೊಂಡು ನಿಮಗೇನು ಫಲಗಳು ಕೊಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗ್ಬಿಟ್ಟಿರುತ್ತೆ ಮೀನರಾಶಿಯವರಿಗೆ. ಮೀನರಾಶಿಗೆ ಈಗ ಇದು ಸಾಡೆ ಸಾತಿ ಅನ್ನೋದು ಆರಂಭ ಆಗಿದೆ, ಅದರಿಂದ ಯಾವಾಗಲೂ ಕೂಡ ದುಃಖ ಕೂಡ ಜಾಸ್ತಿ ಇರುತ್ತೆ. ಒಂಬತ್ತನೇ ಮನೆಯಲ್ಲಿ ಅಲ್ಲ ಎಂಟನೇ ಮನೆಯಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸಂಗಾತಿಯ ಕುಟುಂಬ ನಿಮಗೆ ಇಷ್ಟ ಆಗಲ್ಲ. ಹಾಗಾದರೆ ಮೀನರಾಶಿಯವರಿಗೆ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ಮೀನರಾಶಿಯಾಗಿರ್ಬೋದು ಮೀನ ಲಗ್ನ ಆಗಿರ್ಬೋದು, 5 ದಿನ ಸೂಪರ್ ಆಗಿರ್ತೀರಾ, ಸಂತೋಷವಾಗಿರ್ತೀರಾ, ಉಲ್ಲಾಸವಾಗಿರ್ತೀರಾ, ಸೇವೆಯಲ್ಲಿ ಬಡ್ತಿಯಾಗುತ್ತೆ, ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಾ. ಮೀನರಾಶಿಯವ್ರಿಗೂ ಕೂಡ ವಿವಾಹ ಭಾಗ್ಯ, ಆರೋಗ್ಯ ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ, ದುಡ್ಡು ಜಾಸ್ತಿ ಸಂಗ್ರಹಣೆ ಮಾಡ್ತೀರಾ. ವಿವಾಹ ಭಾಗ್ಯ ಅಂತ ನಾನು ಯಾವಾಗಲೂ ಹೇಳ್ತೀನಿ, ಇಬ್ಬರು ಜಾತಕವನ್ನು ತೋರಿಸ್ಬೇಕು, ಮ್ಯಾಚಿಂಗ್ ಆಫ್ ತಾರಸ್ಕೋ, ಬರೀ ಸಲಾವಳಿ ಅಲ್ಲ, ಮ್ಯಾಚಿಂಗ್ ಮಾಡಿಸಿ ನಮ್ಮಿಬ್ಬರ ಜೀವನ ಚೆನ್ನಾಗಿರುತ್ತಾ, ಒಳ್ಳೆ ಮುಹೂರ್ತ ಅನ್ನೋದು ಭಾಳ ಮುಖ್ಯ. ಇಬ್ಬರಿಗೂ ಜಾತಕ ಇಲ್ಲ ಗುರುಜಿ ಅಂದಾಗ ಮುಹೂರ್ತ ನಿಮ್ಗೇನೇ ದೋಷಗಳಿದ್ರು ನೆಗೆಟಿವಿಟಿ ಇದ್ರು ಒಳ್ಳೆ ಮುಹೂರ್ತದಲ್ಲಿ ಮದುವೆ ಆದರೆ ಸುಖ ಸಂಸಾರ ಉಂಟಾಗುತ್ತೆ. ಅದಕ್ಕೆ ನಿಮಗೆ ಹೊಂದ್ಕೊಳ್ಳಲ್ಲ, ನಿಮ್ಮ ತಾಯಿ ತಂದೆಗೆ ಹೊಂದ್ಕೊಳ್ಳಲ್ಲ ಅಂದರೆ ಅಂತ ನಿಮ್ಮನಿಗೆ ಒಂದು ನೀರು ಕೊಡಲ್ಲ ಕುಡಿಯೋಕ್ಕೆ, ನಿಮಗೊಂದು ಅಡುಗೆ ಮಾಡಿ ಊಟ ಬಡಿಸಲ್ಲ, ಅದು ಇಬ್ಬರೂ ಸೇರಿ ಕೂಡ ಇಫ್ ನಾವಿಬ್ಬರು ದುಡಿತಿದ್ದೀವಿ ಅಂದಾಗ ಇಬ್ಬರು ಈಕ್ವಲ್ ರೈಟಿಂದ ವರ್ಕ್ ಮಾಡಲ್ಲ ಅಂದಾಗ ಏನು ಪ್ರಯೋಜನ ಮದುವೆಯಾಗಿ. ಅದಕ್ಕೆ ಜಾತಕವನ್ನು ತೋರಿಸಿ ಆದಾಯದಲ್ಲಿ ಏರಿಕೆ ಆಗುತ್ತೆ. ಇನ್ನು ವಾರದ ಕೊನೆ 2 ದಿನ 5 ದಿನ ಸೂಪರು, ಇನ್ನು ಶುಕ್ರವಾರ ಶನಿವಾರ ಲಾಭವಿಲ್ಲದೆ ಸುಮ್ಮನೆ ಬೇಜಾರಾಗುವಂಥದ್ದು, ಸಣ್ಣ ವಿಷಯಗಳಿಗೆ ಕೂಡ ಬೇಸರ ಮಾಡ್ಕೊಳ್ಳೋದು. ನಾವು ಬೇಸರ ಮಾಡ್ಕೊಂಡು ನಾವು ಖುಷಿ ಇಲ್ಲ ಅಂದರೆ ಏನು ಮಾಡ್ತೀವಿ, ಬೇರೆಯವ್ರಿಗೆ ಖುಷಿ ಕೊಡ್ತೀವ, ದುಃಖ ಕೊಡುವಂಥದ್ದು ಬೇಡ, ಶೀಘ್ರ ಕೋಪ ಆಗೋದು, ಮಾನಸಿಕವಾಗಿ ಆಯಾಸ ಉಂಟಾಗುತ್ತೆ, ಹೆಚ್ಚಿಗೆ ಥಿಂಕ್ ಮಾಡಬಾರ್ದು. ಅದಕ್ಕೆ ಇವತ್ತು ಮೀನರಾಶಿಯವರಿಗೆ ವಾರ ಭವಿಷ್ಯ ತಿಳಿಸಿದ್ದೀನಿ. ಈ ವಾರ ಚಂದ್ರ ಜ್ಯೇಷ್ಠ ನಕ್ಷತ್ರ, ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷಾ ನಕ್ಷತ್ರದಲ್ಲಿ ಚಂದ್ರ ಈ ವಾರ ಸಂಚಾರ ಆಗ್ತಿದ್ದಾನೆ. ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋನ ಶೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ. ರಾಜಕೀಯ ವಿಚಾರದಲ್ಲಿ ಆಸಕ್ತಿ ಇರೋರು ನಾನು ಹೇಳಿದ್ನಲ್ಲಾಗಲೇ, ನೀವೆಲ್ಲ ನಮ್ಮ ಚಾನಲಲ್ಲಿ ಪೊಲಿಟಿಕಲ್ ಅಸ್ಟ್ರಾಲಜಿ ಅಂತೇಳಿ ಎರಡು ಪ್ಲೇಲಿಸ್ಟ್ ಇದೆ, ಯಾಕಂದರೆ ಇದರ ಮಂಡಾಣ ಅಸ್ಟ್ರಾಲಜಿ ಅಥವಾ ಪ್ರಾಪಂಚಿಕ ಭವಿಷ್ಯವನ್ನು ಹೇಳುವಂಥದ್ದು, ಬಿ ಜೆ ಪಿ ಫ್ಯೂಚರ್ ಏನಾಗುತ್ತೆ, ಕಾಂಗ್ರೆಸ್ ಫ್ಯೂಚರ್ ಏನಾಗುತ್ತೆ, ರಾಹುಲ್ ಗಾಂಧಿನಲ್ಲಿ ಜಾತಕದಲ್ಲಿ ಏನಿದೆ, ನರೇಂದ್ರ ಮೋದಿಯವರ ಜಾತಕದಲ್ಲಿ ಏನಿದೆ, ಎಲ್ಲ ವಿಶ್ಲೇಷಣೆ ಮಾಡಿದ್ದೀನಿ. ನೀವೆಲ್ಲ ಆಸಕ್ತಿ ಇರುವಂಥವ್ರು ನೋಡ್ಬೋದು. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸೃಷ್ಟಿಕರ್ತ ಜಾದೂಗಾರ್ ನಿಮಗೆ ಸುಖ ಶಾಂತಿ ಆನಂದ ಉತ್ತಮ ಆರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.